ನಮಸ್ಕಾರ ಫ್ರೆಂಡ್ಸ್, ಭಾರತೀಯ ಟೆಕ್ ಕನ್ಫರ್ನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದನೇ ತರಗತಿಯಿಂದ PUCವರೆಗಿನ ಟೆಕ್ಸ್ಟ್ ಬುಕ್ಗಳನ್ನು ನೀವು ಆನ್ಲೈನ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಿಂದನಾಗಲಿ ಅಥವಾ ಟ್ಯಾಬ್ನಿಂದಾಗಲಿ ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಿಂದ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆನಂತರ ನೀವು ನಿಮ್ಮ ಮೊಬೈಲಲ್ಲಾದರೂ ಓದ್ಕೋಬಹುದು, ಹಾಗೆಯೇ ನಿಮ್ಮ ಕಂಪ್ಯೂಟರ್ ಟ್ಯಾಬ್ ಅಥವಾ ಲ್ಯಾಪ್ಟಾಪ್ನಲ್ಲೂ ಕೂಡ ಇದನ್ನು ಓದ್ಕೊಳ್ಬೋದು. ಫ್ರೆಂಡ್ಸ್, ನಾನು ಈ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನೀವು ಅದಕ್ಕೂ ಮುಂಚೆ ನಮ್ಮ ಮಾರುತಿ ಟೆಕ್ ಕನ್ಫರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಫ್ರೆಂಡ್ಸ್, ನಾವೀಗ ಮೊದಲಿಗೆ 1ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಮೊದಲು ತಿಳಿಸ್ತೇನೆ. ಫ್ರೆಂಡ್ಸ್, ಮೊದಲಿಗೆ ಗೂಗಲ್ಗೆ ಹೋಗಿ. ಫ್ರೆಂಡ್ಸ್, ನಾನೀಗ ನಿಮಗೆ ನನ್ನ ಲ್ಯಾಪ್ಟಾಪಲ್ಲಿ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾನು ಗೂಗಲಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಟೈಪ್ ಮಾಡಿ, ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಕರ್ನಾಟಕ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ನೀವು ಸರ್ಚ್ ಅನ್ನು ಕೊಟ್ಟರೆ ನಿಮಗೆ ಅಲ್ಲಿ ಒಂದು ಸೈಟ್ ಬರುತ್ತೆ, ಸ್ವಲ್ಪ ಕೆಳಗೆ ಬಂದು ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡಿ KTBS.Karnataka.NIC.in ಅಂತ ಒಂದು ಸೈಟ್ ಇದೆ. ಫ್ರೆಂಡ್ಸ್, ಈ ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯ ಒಂದು ಸೈಟ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಬೆಂಗಳೂರು ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು 1ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳು ನಿಮಗೆ ಇಲ್ಲಿ ಸಿಗುತ್ತವೆ. ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಅದು ಯಾವುದೇ ಒಂದು ಮೀಡಿಯಂ ಕೂಡ ಆಗಿರ್ಬೋದು. ಫ್ರೆಂಡ್ಸ್, ನಾನೀಗ ಒಂದು ಉದಾಹರಣೆಯಾಗಿ ನಿಮಗೆ ಒಂದು 10ನೇ ತರಗತಿಯ ಒಂದು ಪುಸ್ತಕವನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ 10th ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 10th. ನೀವು ಇದನ್ನು ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ಈಗ ಚೂಸ್ ಮೀಡಿಯಂ ಅಂತ ಇದೆ. ನೋಡಿ ಫ್ರೆಂಡ್ಸ್, ಮೀಡಿಯಮಲ್ಲಿ ನಿಮಗೆ ನೋಡಿ ಇಲ್ಲಿ ಎಷ್ಟು ಮೀಡಿಯಂ ಇದೆ. ನೋಡಿ ಫ್ರೆಂಡ್ಸ್, ನಿಮಗೆ ಕೇವಲ ಕನ್ನಡ ಇಂಗ್ಲೀಷ್ ಮೀಡಿಯಂ ಜೊತೆಗೆ ಹಿಂದಿ ಮೀಡಿಯಂ ಕೂಡ ಇದೆ, ತಮಿಳ್ ಮೀಡಿಯಂ, ತೆಲುಗು ಮೀಡಿಯಂ, ಉರ್ದು ಮೀಡಿಯಂ, ಮರಾಠಿ ಮೀಡಿಯಂ, ಕೊಂಕಣಿ ಮೀಡಿಯಂ. ಫ್ರೆಂಡ್ಸ್, ಇಷ್ಟು ಭಾಷೆಯಲ್ಲಿ ನೀವು ಟೆಕ್ಸ್ಟ್ ಬುಕ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನೀಗ ಇಂಗ್ಲೀಷ್ ಮೀಡಿಯಂ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ತೋರುತ್ತೆ. ನಿಮಗೆ ಯಾವ್ಯಾವ ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇದ್ದಾವೆ ಆ ಟೆಕ್ಸ್ಟ್ ಬುಕ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ 10th ಇದು ಮ್ಯಾಥಮೆಟಿಕ್ಸ್ Part 1 ಅಂತ ಇದೆ. ಫ್ರೆಂಡ್ಸ್, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ಇಲ್ಲಿ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಇದೆ. ನೋಡಿ ಫ್ರೆಂಡ್ಸ್, ಈ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ನನಗೆ ನಾನು ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಒಂದು. ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮ್ಯಾಥಮೆಟಿಕ್ಸ್ 10th Standard Part 1. ನೋಡಿ, ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ ಎಲ್ಲ ಡೌನ್ಲೋಡ್ ಆಗಿದೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್ ನಿಮಗೆ ಪ್ರಿಂಟೆಡ್ ಹೇಗಿರುತ್ತೋ ಟೆಕ್ಸ್ಟ್ ಬುಕ್, ಅದೇ ರೀತಿಯಲ್ಲಿ ನಿಮಗೆ ಸಾಫ್ಟ್ ಕಾಪಿ ಕಾಣುತ್ತೆ. ಫ್ರೆಂಡ್ಸ್, ನೀವು ಇದೇ ರೀತಿ ನೀವು ನಿಮ್ಮ ಉಳಿದ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಇಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ನೋಡಿ ಮ್ಯಾಥಮೆಟಿಕ್ಸ್ Part 1 ಇದೆಯಲ್ಲ, ಉಳಿದ ಸಬ್ಜೆಕ್ಟ್ ಕೂಡ ಇಲ್ಲಿ ನೋಡಿ ಫಿಸಿಕಲ್ ಎಜುಕೇಷನ್ ಇದೆ, ಸೈನ್ಸ್ Part 1, 2, ಸೈನ್ಸ್ ಎಜುಕೇಷನ್. ಫ್ರೆಂಡ್ಸ್, ನಿಮಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಿಮಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಲ್ಯಾಂಗ್ವೇಜಸ್ ಬುಕ್ಕು ಸಿಗಲ್ಲ. ಸೊ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಬುಕ್ಕು ನಿಮಗೆ ಇಲ್ಲಿ ಸಿಗೋದೇ ಇಲ್ಲ. ಸೊ ಫ್ರೆಂಡ್ಸ್, ಅದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಉಳಿಕಿದ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾವೀಗ PUC ಬುಕ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ನಿಮ್ಮ PUC ಬುಕ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡಲು ಫ್ರೆಂಡ್ಸ್, ನೀವೀಗ www.kar.nic.in/PUE ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್, ಈ ರೀತಿ ನೀವು ಆ ವೆಬ್ಸೈಟ್ಗೆ ಹೋದ ನಂತರ ಆ ವೆಬ್ಸೈಟ್ನ ಮೇನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್ ನಿಮಗೆ ಕಾಣುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಇಲ್ಲಿ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್ ಅಂತ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್ ಮೇಲೆ ನೀವು ಕ್ಲಿಕ್ ಮಾಡಿ.
ಫ್ರೆಂಡ್ಸ್ ನೀವು ಸಿಲೆಬಸ್ ಅನ್ನು ಟೆಕ್ಸ್ಟ್ ಬುಕ್ ಮಾಡಿದ್ವಿ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪಿ ಯು ಸಿ ಟೆಕ್ಸ್ಟ್ ಬುಕ್ ಅಂತ ಕಾಣ್ತಾ ಇತ್ತು, ಹಾಗೆಯೇ ಪಿ ಯು ಸಿ ಸಿಲೆಬಸ್. ನೀವು ಟೆಕ್ಸ್ಟ್ ಬುಕ್ ಜೊತೆಗೆ ನೀವು ಪೂರ ಪಿ ಯು ಸಿ ಸಿಲೆಬಸ್ ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದು ಪ್ರಿಂಟ್ ತಗೊಳ್ಬೋದು. ಫ್ರೆಂಡ್ಸ್, ನಾನೀಗ ಪಿ ಯು ಸಿ ಟೆಕ್ಸ್ಟ್ ಬುಕ್ನಲ್ಲಿ ನೀವು ಫ್ರೆಂಡ್ಸ್ ಈಗ ಕ್ಲಿಕ್ ಕ್ಲಿಯರ್ ಫಾರ್ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಅಂತ ಇದೆ, ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನೀವೀಗ ಕ್ಲಿಕ್ ಮಾಡಿದ ನಂತರ ನಿಮಗೆ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಗಳು ಇಲ್ಲಿ ನಿಮಗೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್, ನಿಮಗೆ ಸುಮಾರು 38 ಪುಸ್ತಕಗಳು ನಿಮಗೆ ಇಲ್ಲಿವೆ. 38 ಟೆಕ್ಸ್ಟ್ ಬುಕ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಮೊದಲನೇದು ಬಿಸ್ನೆಸ್ ಸ್ಟಡೀಸ್ ಕೆ ಎಂ ಅಂತ ಇದೆ. ಕೆ ಎಂ ಅಂದ್ರೆ ಕನ್ನಡ ಮೀಡಿಯಂ ಅಂತ, ಇ ಎಂ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಫ್ರೆಂಡ್ಸ್. ಆಮೇಲೆ ಕೆಲವೊಂದು ಕಡೆ ಇದಿದೆ, ಏನೋ ಡಬ್ಲ್ಯೂ ಬಿ ಅಂತ ಇದೆ. ಸೊ ಅದಂದ್ರೆ ವರ್ಕ್ ಬುಕ್ ಅಂತ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಉರ್ದು ಡಬ್ಲ್ಯೂ ಬಿ ಅಂತ ಇದೆ, ಇದು ವರ್ಕ್ ಬುಕ್ ಅಂತ ಅದ ಫ್ರೆಂಡ್ಸ್. ಈ ರೀತಿ ನೀವೀಗ ಎಲ್ಲ ಒಂದು ಟೆಕ್ಸ್ಟ್ ಬುಕ್ಗಳನ್ನು ನಿಮಗೆ ಯಾವುದು ಟೆಕ್ಸ್ಟ್ ಬುಕ್ ಬೇಕೋ ಆ ಟೆಕ್ಸ್ಟ್ ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್. ಇಲ್ಲಿಗೆ 35ನೇ ನಂಬರ್ನಲ್ಲಿ ಹಿಸ್ಟ್ರಿ ಕನ್ನಡ ಮೀಡಿಯಂ ಇದೆ ಫ್ರೆಂಡ್ಸ್, ನಾನು ಇದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಸ್ಟ್ರಿ ಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಜಾಗತಿಕ ಇತಿಹಾಸ ಪ್ರಥಮ ಪಿ ಯು ಸಿ ಇತಿಹಾಸ ಪಠ್ಯ ಪುಸ್ತಕ ನೋಡಿ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗಿದೆ. ಸುಮಾರು 272 ಪೇಜ್ ಇರ್ತಕ್ಕಂಥ ಈ ಟೆಕ್ಸ್ಟ್ ಬುಕ್ ನಿಮಗೆ ನೋಡಿ ಫ್ರೆಂಡ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏ ರೀತಿ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅದೇ ಒಂದು ಪಿ ಟಿ ಕೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ಎರಡು ಡಾಟಸ್ ಬಗ್ಗೆ ಇದೆ ನಿಮಗೆ. ಇದು ಪ್ರಥಮ ಪಿ ಯು ಸಿ ಹಿಸ್ಟ್ರಿ ಕನ್ನಡ ಮೀಡಿಯಂ ಬುಕ್ ಫ್ರೆಂಡ್ಸ್. ಇದೇ ರೀತಿ ನೀವು ಉಳಿದ ಸಬ್ಜೆಕ್ಟ್ಗಳು ಕೂಡ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್. ನಮಗೊಂದು ಲೈಕ್ ಅನ್ನು ಕೊಡಿ, ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಧನ್ಯವಾದಗಳು.